हाय एवरीवन, एला सीईटी विद्यार्थिगळिगे नम्म चानलगे स्वागत सुस्वागत। सीईटी अपडेट के निमगेल्ल स्वागत सुस्वागत। इल्लि मेजर आगि विद्यार्थिगळिगे डौट अंत इदे इदे मेजर बंदुबिट्टु विद्यार्थिगळिगे कॉलेजस् सिगुत्ते ननगे अंत। इल्लि निमगे गोत्तिरो हागे चॉइस 2 मत्ते चॉइस 3 विद्यार्थिगळिगे इब्बरिगू कूड अलो माडिद्दारे। आस एक्सपेक्टेड के अवरु इंदने हेळिद्रु एनंद्रे अपग्रेडेशन नावु कोड्तीवि अंत। अदर प्रकार अपग्रेडेशन गे चान्स अन्नु कूड कोट्टिद्दारे। ವಿದ್ಯಾರ್ಥಿಗಳು ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ನೀವು ಈಗ ಅದೇ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ವಿದ್ಯಾರ್ಥಿಗಳು, ಆಗ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಂದ್ಕೊಂಡಿರ್ತೀನಿ. ದಯವಿಟ್ಟು ಇದು ಫೈನಲ್ ರೌಂಡ್ ಆಗಿರೋ ಕಾರಣ ದಯವಿಟ್ಟು ಡಿಸಿಷನ್ನ ತೊಗೊಳ್ಳಿ. ಎಲ್ಲ ಕಲರ್ಸ್ನೂ ಆದಷ್ಟು ಆ್ಯಡ್ ಮಾಡಿ, ಯಾಕಂದರೆ ನಿಮಗೆ ಲಾಸ್ಟ್ ರೌಂಡ್ ಆಗಿರೋ ಕಾರಣ ವಿದ್ಯಾರ್ಥಿಗಳು ತಮ್ಮ ಫ್ಯೂಚರ್ ಅನುಗುಣವಾಗಿ ಅವರಿಗೆ ನೆಕ್ಸ್ಟು ಅದಕ್ಕೋಸ್ಕರ ಹೋಗ್ಲೇಬೇಕಾಗುತ್ತೆ. ಇನ್ನು ಹೋಗಲ್ಲ ನಾವು ಯಾವುದು ಸಿಕ್ಕಿದ್ರೆ ಪರವಾಗಿಲ್ಲ, ಸಿಕ್ಕದಿದ್ರೆ ಪರವಾಗಿಲ್ಲ ಅಂದರೆ ಓಕೆ, ಬಟ್ ಕಾಲೇಜಿಗೆ ಹೋಗ್ತೀನಿ ಅಂದರೆ ದಯವಿಟ್ಟು ವೈಸ್ ಡಿಸಿಷನ್ ತೊಗೊಳ್ಳಿ. ಇಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಿದ್ದೀರಾ, ನಿಮಗೊಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ನೀವು ನೆಕ್ಸ್ಟ್ ಹೋಗಿ ಅಡ್ಮಿಷನ್ ಆಗ್ತೀರಾ ಓಕೆ. ಇಲ್ಲಿ ಚಾಯ್ಸ್ 3 ವಿದ್ಯಾರ್ಥಿಗಳು ಕಾಲೇಜ್ ಸಿಗುತ್ತೆ, ಹೋಗ್ತೀರಾ ಅಡ್ಮಿಷನ್ ಆಗ್ತೀರಾ, ಸೇಮ್ ಫೀಸ್ನ ಪೇಮೆಂಟ್ ಮಾಡ್ತೀರಾ. ಅದರಲ್ಲಿ ಚಾಯ್ಸ್ 2 ವಿದ್ಯಾರ್ಥಿಗಳು ನಿಮಗೇನಂದರೆ ಈ ಹಿಂದೆ ಒಂದು ಸೀಟ್ನ ಹೋಲ್ಡ್ ಮಾಡಿರ್ತೀರಾ, ನೀವು ಚಾಯ್ಸ್ 2 ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿರ್ತೀರಾ. ಈಗ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ನಿಮಗೆ ನೆಕ್ಸ್ಟು ಈ ಹಿಂದೆ ಇದ್ದಿದ್ದು ನಿಮಗೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಗೊತ್ತು ಹಾಗೆ ಹೈಯರ್ ಆರ್ಡರ್ ಆಪ್ಷನ್ ಅಂತ ಹೇಳಿದ್ರು ಈ ಹಿಂದೆ ಹೈಯರ್ ಆರ್ಡರ್ ಆಪ್ಷನ್ ಅಂತ, ಬಟ್ ಅಪ್ಗ್ರೇಡೇಷನ್ ಮಾಡಿರೋ ಕಾರಣ ಈ ರೀತಿ ಆಗುತ್ತೆ. ಏನಂದರೆ ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಯಾವುದೇ ರೀತಿ ಈ ಹಿಂದಿರೋ ಸೀಟ್ಗೆ ನೀವು ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗಬೇಕಾಗುತ್ತೆ. ಮೀನ್ಸ್ ದಟ್ ನೀವು ಫೀಸ್ ಪೇಮೆಂಟ್ ಮುಂಚೆನೇ ಮಾಡಿರ್ತೀರಾ, ಇನ್ ಕೇಸ್ ನೀವು ಹೋಲ್ಡ್ ಮಾಡಿದ್ರೆ ಅಂದರೆ ಮುಂಚೆನೇ ಮಾಡಿರ್ತೀರಾ, ಅವರು ಮತ್ತೆ ಯೂನಿವರ್ಸಿಟಿ ಫೀಸ್ ಪೇ ಮಾಡೋ ಅಗತ್ಯತೆ ಇಲ್ಲ. ಇನ್ ಕೇಸ್ ನೀವು ಎಕ್ಸೆಸ್ ಅಮೌಂಟ್ ಏನಾದರೂ ನಿಮಗಿದ್ರೆ ರೀಫಂಡ್ ಆಗುತ್ತೆ, ಅಥವಾ ನಿಮಗೆ ಅಮೌಂಟ್ ಕಡಿಮೆ ಕಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್, ನಿಮಗೆ ನೀವು ಗೌರ್ಮೆಂಟ್ ಕಾಲೇಜಸ್ನ ಹೋಲ್ಡ್ ಮಾಡಿ ನೀವು ಪ್ರೈವೇಟ್ ಕಾಲೇಜಿಗೆ ಜಾಯ್ನ್ ಆಗ್ತಿದ್ದೀರಾ ಥರ್ಡ್ ರೌಂಡಲ್ಲಿ ಅಂದರೆ ಫೀಸ್ ಜಾಸ್ತಿ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ KA ನೋಟಿಫೈ ಮಾಡ್ತಾರೆ, ಡೋಂಟ್ ವರಿ, ಅದೆಲ್ಲ ಕ್ಲಾರಿಫೈ ಆಗುತ್ತೆ ನಿಮಗೆ. ಇಲ್ಲಿ ಮೇಜರಾಗಿ ಸೀಟ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಥರ್ಡ್ ರೌಂಡಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕಾಂಪಿಟೇಷನ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿರುತ್ತೆ, ಬಟ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಹೇಳೋಕ್ಕಾಗೋದಿಲ್ಲ. ನೀವು ವೈಸಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ ಹೇಳಿದ್ರೆ ನಮಗೆ ಯೂಶ್ವಲಿ ನೀವು ಸೀಟ್ ಆರಾಮಾಗಿ ಪಡ್ಕೊಳ್ತೀರಾ. ಬಟ್ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗಳಿಗೆ ತಾವು ಅಂದುಕೊಟ್ಟಿದ್ದ ಬ್ರ್ಯಾಂಚ್ ಸಿಗುತ್ತೆ ಇಲ್ವೋ ಅನ್ನೋದು ಡೌಟು. ಬಟ್ ಇನ್ ಕೇಸ್ ನೀವು ನಿಮ್ಗೆ ಇಂಜಿನಿಯರಿಂಗೇ ಮಾಡಬೇಕು ಅಥವಾ ಬೇರೆ ಮಾಡಬೇಕು ಅಂದರೆ ಎನಿ ಕಾಲೇಜ್ ಯು ಗಾಟ್ ಸೀಟ್, ಎನಿ ಕಾಲೇಜಲ್ಲಿ ಆದರೂ ಕೂಡ ನಿಮಗೆ ಸೀಟು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಅದಕ್ಕೆ ಅಲ್ಲಿ ಯಾವುದೇ ಕಾಲೇಜಲ್ಲೂ ಸೀಟ್ ಸಿಕ್ಕೇ ಸಿಗುತ್ತೆ, ಡೋಂಟ್ ವರಿ. ಅದ ನಂತರ ನಿಮಗೆ ಈಗ ಒಂದು ಐಡಿಯಾ ಬಂತು ಅನ್ಕೋತೀನಿ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ನೆಕ್ಸ್ಟ್ ಅಡ್ಮಿಷನ್ ಆಗ್ತೀರಾ. ಇಲ್ಲಿ ನೀವು ಫೀಸ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಫೀಸು ಸಾಕಷ್ಟು ಗೊಂದಲ ಇದೆ. ಖಾಸಗಿ ಕಾಲೇಜ್ಗಳಲ್ಲಿ ಜಾಸ್ತಿ ಫೀಸ್ನ ಕೇಳ್ತಾ ಇದ್ದಾರೆ, ಕೆಲವೊಂದು ಕಡೆ ಹಾಸ್ಟೆಲ್ ಫೀಸ್ ಫೀಸ್ ಈ ಫೀಸ್ ಇಟ್ ಈಸ್ ಮ್ಯಾಂಡೇಟ್ರಿ ಅಂತ ಹೇಳ್ತಾ ಇದ್ದಾರೆ ಕಡ್ಡಾಯ ಅಂತ. ಅದ್ರ ಬಗ್ಗೆ ಯೋಚನೆ ಇಡಿ, ಡಿಸಿಷನ್ ತೊಗೊಳ್ಳಿ, ಫೀಸ್ ಬಗ್ಗೆ ಮಾತನಾಡಿ ಮ್ಯಾನೇಜ್ಮೆಂಟ್ ಹತ್ರ ಎಷ್ಟು ಫೀಸ್ ಆಗುತ್ತೆ ಅನ್ನೋಂಥರ ಡಿಸಿಷನ್ ತೊಗೊಳ್ಳಿ. ಸರ್ಕಾರಿ ಕಾಲೇಜಲ್ಲಿ ಆ್ಯಸ್ ಯೂಶ್ವಲ್ ಫೀಸ್ ಇರುತ್ತೆ, ಬಟ್ ಖಾಸಗಿ ಕಾಲೇಜಲ್ಲಿ ಸಾಕಷ್ಟು ಫೀಸ್ನ ಹೆಚ್ಚಳ ಮಾಡ್ತಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಹುಷಾರಾಗಿರಿ. ಸೀಟ್ ಸಿಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ, ಆಲ್ ದ ಬೆಸ್ಟ್. ರಿಸಲ್ಟ್ ಬಗ್ಗೆ ಇನ್ನೊಂದು ಕೆಲವು ದಿನಗಳ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಕೂಡ ನೋಟಿಫೈನ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.